ಹಾಯ್ ಎಲ್ಲಿಗೋ ನಮಸ್ಕಾರ, ವೆಲ್ಕಮ್ ಟು ಸೂರ್ಯಟನ್ ಫಿಟ್ನೆಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತೊಂದು ಬೆಸ್ಟ್ ಕಂಟೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವುದಪ್ಪ ಬೆಸ್ಟ್ ಕಂಟೆಂಟ್ ಅಂದರೆ, ಸಪ್ಲಿಮೆಂಟ್ ಪ್ರಾಡಕ್ಟ್ ಬಗ್ಗೆ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ, ನೋಡಿ ನಮಗೆ ಬೇಕಾಗಿರುವಂತಹ ಸಪ್ಲಿಮೆಂಟ್ ಪ್ರಾಡಕ್ಟನ್ನು ನಾವು ಹೇಗೆ ಚಾಯ್ಸ್ ಮಾಡ್ಕೊಳ್ಳೋದು ನೀವು ಎಲ್ಲರೂ ಕೂಡ ಕನ್ಫ್ಯೂಸ್ ಆಗ್ತೀರ. ಈ ಫಾರ್ ಎಕ್ಸಾಂಪಲ್ ಲೀನ್ ಮಸಲ್, ಕೆಲವರಿಗೆ ಪ್ರೋಟೀನ್ ಬೇಕಾಗಿರುತ್ತೆ, ಅವ್ರು ಯಾವುದು ಒಳ್ಳೆಯದು, ಯಾವುದು ಹೇಗೆ ಚಾಯ್ಸ್ ಮಾಡ್ಕೊಳ್ಳೋದು, ಮತ್ತು ಮಸಲ್ಗೇನು ಯಾವುದು ಬೆಸ್ಟ್ ಪ್ರಾಡಕ್ಟು, ನಾವು ಹೇಗೆ ಅದನ್ನು ಚಾಯ್ಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ಕಂಟೆಂಟು. ನೋಡಿ, ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ, ಈಗ ಸಪ್ಲಿಮೆಂಟ್ ಅಂದರೆ ಏನು ಅದನ್ನು ಕ್ಲಿಯರ್ ಮಾಡ್ತೇನೆ, ಆಯಿತಾ? ನೋಡಿ, ಸಪ್ಲಿಮೆಂಟ್ ಅಂದರೆ ನಾವು ನಮಗೆ ಬೇಕಾಗಿರುವಂತಹ ಮ್ಯಾಕ್ರೋ ನ್ಯೂಟ್ರಿಯೆಂಟನ್ನು ನಮ್ಮ ಡೈಲಿ ರೊಟೀನಲ್ಲಿ, ಅಂದರೆ ನಾವು ತಿನ್ನುವಂಥ ಫುಡ್ಡಲ್ಲಿ ನಾವು ತಗೊಳ್ಳಿಕ್ಕೆ ಆಗದೇ ಇದ್ದಾಗ ಅಡಿಷ್ನಲ್ ಆಗಿ ಏನು ಆ್ಯಡ್ ಮಾಡ್ತಾವಲ್ಲ ಪ್ರಾಡಕ್ಟನ್ನು, ಅದನ್ನು ನಾವು ಸಪ್ಲಿಮೆಂಟ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ನಮಗೆ ಒಂದು ದಿನಕ್ಕೆ 100 ಗ್ರಾಮ್ ಪ್ರೋಟೀನ್ ಬೇಕು ಅಂದ್ಕೊಳ್ಳಿ, ನಮಗೆ ನಾವು ತಿಂತಿರೋ ಫುಡ್ಡಲ್ಲಿ ನಮಗೆ 150 ಗ್ರಾಮ್ ಪ್ರೋಟೀನ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಒಂದು ಫುಲ್ ಡೇಗೆ. ಹಾಗಾಗಿ ನಾವು ಅಡಿಷ್ನಲ್ ಆಗಿ ಒಂದು ವೇ ಪ್ರೋಟೀನು, ವೇ ಐಸೋಲೇಟು, ವೇ ಹೈಡ್ರೋಲೈಸು, ಈ ಥರ ಸಪ್ಲಿಮೆಂಟನ್ನು ಆ್ಯಡ್ ಮಾಡೋಂಥದ್ದನ್ನು ನಾವು ಏನಂತ ಕರಿತೇವೆ, ಸಪ್ಲಿಮೆಂಟ್ ಅಂತ ಕರಿತೇವೆ. ನಮ್ಮ ಡಯೆಟಲ್ಲಿ ಅಡಿಷ್ನಲ್ ಆಗಿ ಏನು ಆ್ಯಡ್ ಆಗುತ್ತೋ ಅದಕ್ಕೆ ನಾವು ಸಪ್ಲಿಮೆಂಟ್ ಅಂತ ಕರಿತೇವೆ, ಆಯಿತಾ? ಸೊ ಈ ಸಪ್ಲಿಮೆಂಟಲ್ಲಿ ತುಂಬ ವೆರೈಟೀಸ್ ಆಫ್ ಸಪ್ಲಿಮೆಂಟ್, ಅಂದರೆ ಸಪ್ಲಿಮೆಂಟ್ ಬರುತ್ತೆ. ನೋಡಿ, ಮೊದಲನೇದಾಗಿ ವೇ ಪ್ರೋಟೀನಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ವೇ ಐಸೋಲೇಟ್ ಅಂತ ಬರುತ್ತೆ, ವೇ ಹೈಡ್ರೋಲೈಸರ್ ಅಂತ ಬರುತ್ತೆ, ಮತ್ತು ವೇ ಬ್ಲೆಂಡ್ ಅಂತ ಬರುತ್ತೆ, ಮತ್ತು ವೇ ಕಾನ್ಸಂಟ್ರೇಟ್ ಅಂತ ಬರುತ್ತೆ. ಈ ನಾಲ್ಕು ಪ್ರೋಟೀನನ್ನು ನಮಗೆ ಬೇಕಾಗಿರುವಂಥ ಪ್ರೋಟೀನನ್ನು ನಾವು ಹೇಗೆ ಚಾಯ್ಸ್ ಮಾಡ್ಕೊಳ್ಳೋದು, ಇವು ನಾಲ್ಕು ಅಂದರೆ ಇವುಗಳಲ್ಲಿ ನಮಗೆ ಬೇಕಾಗಿರುವಂಥ ಪ್ರೋಟೀನನ್ನು ನಾವು ಹೇಗೆ ಚಾಯ್ಸ್ ಮಾಡ್ಕೊಳ್ಳೋದು, ಓಕೆನಾ? ಅದು ಇವತ್ತಿನ ಕಂಟೆಂಟು. ನೋಡಿ, ಫಸ್ಟ್ ಒಂದು ಬರುತ್ತೆ ವೇ ಹೈಡ್ರೋಲೈಸ್ ಪ್ರೋಟೀನ್ ಬರುತ್ತೆ. ವೇ ಹೈಡ್ರೋಲೈಸ್ ಪ್ರೋಟೀನ್ ಹೇಗೆ ತಯಾರಿಕೆ ಮಾಡ್ತಾರೆ ಅಂದರೆ, ಇದರಲ್ಲಿ ಸ್ಟೀಮ್ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಲಾಗುತ್ತೆ, ಮತ್ತು ಇದರಲ್ಲಿ ವೆಜಿಟೇಬಲ್ಸಿಂದ ಶೇಖರಣೆ ಮಾಡಿದಂಥ ಫ್ಯಾಟನ್ನ ಆ್ಯಡ್ ಮಾಡಲಾಗುತ್ತೆ, ಮತ್ತು ಕೋಕೋ ಪೌಡರ್ನ ಕೂಡ ಆ್ಯಡ್ ಮಾಡಿ ಈ ವೇ ಹೈಡ್ರೋಲೈಸ್ ಪ್ರೋಟೀನನ್ನು ತಯಾರಿಕೆ ಮಾಡಲಾಗುತ್ತೆ. ನೋಡಿ, ಈ ಪ್ರೋಟೀನು ಯಾರು ಯೂಸ್ ಮಾಡ್ಬೋದು ಅಂದರೆ, ಅಂದರೆ ಪ್ರೋಟೀನನ್ನು ತಗೊಂಡಾಗ ಯಾರಿಗೆ ಎಸಿಡಿಟಿ ಆಗುತ್ತೆ, ಅಂದರೆ ಡೈಜೆಷನ್ ಪ್ರಾಬ್ಲಮ್ ಯಾರಿಗಿದೆಯೋ, ಅಬ್ಸರ್ವೇಷನ್ ಪ್ರಾಬ್ಲಮ್ ಯಾರಿಗಿದೆಯೋ, ಅಂಥವರು ಈ ವೇ ಹೈಡ್ರೋಲೈಸ್ ಪ್ರೋಟೀನನ್ನು ತಗೊಂಡ್ರೆ ತುಂಬ ಒಳ್ಳೆಯದು. ಇದರಲ್ಲಿ ಒಂದು ಸರ್ವಿಂಗಲ್ಲಿ ನಮಗೆ 52% ಪ್ರೋಟೀನ್ ಸಿಗುತ್ತೆ, ಹಾಗೆಯೇ ಅದ್ರ ಜೊತೆ ಕಾಫ್ ಸಿಗೋಂಥದ್ದು 10% ಸಿಗುತ್ತೆ, ಮತ್ತು ಫ್ಯಾಟ್ ಬಂದ್ಬಿಟ್ಟು 15% ಸಿಗುತ್ತೆ. ಯಾವುದರಲ್ಲಿ? ವೇ ಹೈಡ್ರೋಲೈಸಲ್ಲಿ. ಓಕೆ, ನೆಕ್ಸ್ಟು ವೇ ಐಸೋಲೇಟ್ ಅಂತ ಬರುತ್ತೆ. ನೋಡಿ, ಒಂದು ಸರ್ವಿಂಗಲ್ಲಿ ತುಂಬಾ ರಿಚ್ ಪ್ರೋಟೀನನ್ನು ಹೊಂದಿರುವಂಥ ಒಂದು ಪ್ರಾಡಕ್ಟು ಅಂದರೆ ವೇ ಐಸೋಲೇಟು. ಇದನ್ನು ಲೀನ್ ಮಸಲ್ ಗೇನ್ ಮಾಡೋಂಥವ್ರು ತಗೋಬೋದು. ಹಾಗೆಯೇ ಬೇರೆ ಪ್ರೋಟೀನಿಗೆ ಕಂಪೇರ್ ಮಾಡಿದರೆ ಇದರ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ, ಬಟ್ ಆದರೂ ಇದನ್ನು ಯೂಸ್ ಮಾಡ್ಬೋದು, ಲೀನ್ ಮಸಲ್ ಗೇನ್ ಮಾಡೋರು ಯೂಸ್ ಮಾಡ್ಬೋದು. ನೋಡಿ, ಇದು ಒಂದು ಸರ್ವಿಂಗಲ್ಲಿ ನಮಗೆ 90% ಪ್ರೋಟೀನ್ ಸಿಗುತ್ತೆ, ಒಂದು ಸರ್ವಿಂಗಲ್ಲಿ 90% ಪ್ರೋಟೀನ್ ಸಿಗುತ್ತೆ. ಅದರ ಜೊತೆಗೆ 2% ಕಾರ್ಬ್ ಸಿಗುತ್ತೆ, ಮತ್ತು 0% ಫ್ಯಾಟ್ ಸಿಗುತ್ತೆ. ಹಾಗಾಗಿ ಲೀನ್ ಮಸಲ್ ಗೇನ್ ಮಾಡೋರು ಈ ಪ್ರಾಡಕ್ಟನ್ನು ತಗೊಂಡ್ರೆ ತುಂಬ ಒಳ್ಳೆಯದು. ನೆಕ್ಸ್ಟು ವೇ ಕಾನ್ಸಂಟ್ರೇಟ್ ಅಂತ ಬರುತ್ತೆ. ವೇ ಕಾನ್ಸಂಟ್ರೇಟು ಇದು ಕೂಡ ಮಿಲ್ಕ್ನಿಂದ ರೆಡಿ ಮಾಡಿದಂಥ ಒಂದು ಪ್ರಾಡಕ್ಟ್ ಆಗಿದೆ. ಇದರಲ್ಲಿ ನಮಗೆ ಒಂದು ಸರ್ವಿಂಗಲ್ಲಿ 80% ಪ್ರೋಟೀನ್ ಸಿಕ್ಕರೆ 15% ನಮಗೆ ಕಾರ್ಬ್ ಸಿಗುತ್ತೆ, ಮತ್ತು 10% ಫ್ಯಾಟ್ ಸಿಗುತ್ತೆ. ಇದನ್ನು ಕೂಡ ಮಸಲ್ ಗೇನ್ ಮಾಡೋಂಥವ್ರು ತಗೋಬಹುದು. ನಂತರ ವೇ ಬ್ಲೆಂಡ್ ಅಂತ ಬರುತ್ತೆ, ವೇ ಬ್ಲೆಂಡ್ ಪ್ರೋಟೀನು. ಈ ವೇ ಬ್ಲೆಂಡ್ ಪ್ರೋಟೀನ್ ಅಂದರೆ, ಇನ್ನು ಆಲ್ರೆಡಿ ಹೇಳಿದ್ನಲ್ಲ, ವೇ ಐಸೋಲೇಟ್ ಆಗಿರ್ಬೋದು, ಮತ್ತು ವೇ ಕಾನ್ಸಂಟ್ರೇಟ್ ಆಗಿರ್ಬೋದು, ಮತ್ತು ವೇ ಹೈಡ್ರೋಲೈಸ್ ಪ್ರೋಟೀನ್ ಆಗಿರ್ಬೋದು, ಈ ಮೂರೂ ಪ್ರೋಟೀನ್ನ ಮಿಶ್ರಣ ಈ ವೇ ಬ್ಲೆಂಡ್ ಆಗಿದೆ. ಇದು ಇತ್ತೀಚೆಗೆ ತುಂಬ ಫೇಮಸ್ ಆಗಿರೋಂಥ ಪ್ರೋಟೀನ್ ಆಗಿದೆ ಇದು. ಮತ್ತು ಪ್ರೈಸು ಬೇರೆ ಪ್ರೋಟೀನ್ ಕಂಪೇರ್ ಮಾಡಿದ್ರೆ ಪ್ರೈಸು ಕೂಡ ಕಡಿಮೆ ಇದೆ, ಇದನ್ನು ನೀವು ಕೂಡ ತಗೋಬೋದು ಇದರಲ್ಲಿ. ಬಟ್ ಇದರಲ್ಲಿ ಒಂದು ಸರ್ವಿಂಗಲ್ಲಿ ನಮಗೆ ತುಂಬ ಕಡಿಮೆ ಪ್ರೋಟೀನ್ ಸಿಗುತ್ತೆ. ಎಷ್ಟು ಸಿಗುತ್ತೆ ಅಂದರೆ, ಒಂದು ಸರ್ವಿಂಗಲ್ಲಿ ನೋಡಿ 48% ಒಂದು ಸರ್ವಿಂಗಲ್ಲಿ ಪ್ರೋಟೀನ್ ಸಿಕ್ಕರೆ 3.4% ಫ್ಯಾಟ್ ಸಿಗುತ್ತೆ, ಮತ್ತು 1% ಕಾರ್ಬ್ ಸಿಗುತ್ತೆ, ಮತ್ತು 21% ನಮಗೆ ಕೊಲೆಸ್ಟ್ರಾಲ್ ಸಿಗುತ್ತೆ. ಹಾಗಾಗಿ ಈ ಪ್ರೋಟೀನ್ ಕೂಡ ಯೂಸ್ ಮಾಡ್ಬೋದು. ನೋಡಿ, ಮತ್ತು ಇನ್ನೊಂದು ಮೇಜರ್ ಡೌಟ್ ಹೇಗೆ ಏನಿರುತ್ತೆ ಅಂದರೆ, ಪ್ರೋಟೀನನ್ನು ಹೇಗೆ ಯೂಸ್ ಮಾಡ್ಬೋದು. ಓಕೆ, ನೋಡಿ, ಫಸ್ಟ್ ಟೈಮ್ ಯಾರಾದರೂ ಪ್ರೋಟೀನನ್ನು ಯೂಸ್ ಮಾಡ್ತಾ ಇದ್ದರೆ, ನೀವು ಮೊದಲ 15 ಡೇಸ್ವರೆಗೂ ನೀವು ಅರ್ಧ ಸ್ಕೂಪನ್ನು ತಗೋಬೇಕಾಗತ್ತೆ. ಮೊದಲ 15 ಡೇಸ್ವರೆಗೂ ನೀವು ಅರ್ಧ ಸ್ಕೂಪ್ ಪ್ರೋಟೀನ್ ತಗೋಬೇಕಾಗತ್ತೆ. ನಂತರ 15 ಡೇಸ್ ಆದಮೇಲೆ ನೀವು ಫುಲ್ ಸರ್ವಿಂಗನ್ನು ಅಪ್ಲೈ ಮಾಡ್ಬೋದು. ಹಾಗೆಯೇ ಈ ಅಥ್ಲೆಟ್ರು ಮತ್ತು ಬಾಡಿ ಬಿಲ್ಡಿಂಗ್ ವರ್ಕೌಟ್ ಮಾಡೋವಂಥವ್ರು, ತುಂಬಾ ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡೋವಂಥವ್ರು, ನೀವು ದಿನಕ್ಕೆ 2 ಸರ್ವಿಂಗ್ವರೆಗೂ ಕೂಡ ಪ್ರೋಟೀನನ್ನು ಯೂಸ್ ಮಾಡ್ಬೋದು. ಓಕೆನಾ? ಇದಿಷ್ಟು ಕೂಡ ಸಪ್ಲಿಮೆಂಟ್ ಬಗ್ಗೆ ಇವತ್ತಿನ ಕಂಟೆಂಟು. ಓಕೆ, ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಬೇರೆ ಬೇರೆ ತುಂಬ ಬೆಸ್ಟ್ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿವರೆಗೂ ಈ ಸೂರ್ಯ ಟೆನ್ ಫಿಟ್ನೆಸ್ ಯೂಟ್ಯೂಬ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.